नमस्कार वेरी गुड मॉर्निंग नानु हरीश नागराजु कोरोना बग्गे दोड्ड मट्टदल्लि निर्लक्ष आगता इदे वंदे दिन सोंकु लक्ष लक्ष दाटता इदे देशदल्लि नम्म राज्यदल्लि अदरल्लि नाल्कु जिल्लेगळल्लि कोरोना शतक होडिता इदे प्रतिदिन राज्यगळ जोते इवत्तु केंद्र सभे कूड माड्तिद्दारे नरेंद्र मोदी अवरु एल्लदर अपडेट्स ई होत्तिन स्पेशल इदु एरडने अलिय महास्फोट ಮೊದಲಿಗೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಎರಡನೇ ಡೋಸ್ ಅನ್ನು ಪಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಎರಡನೆಯ ಲಸಿಕೆಯನ್ನು ಹಾಕಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಮಾರ್ಚ್ 1ನೇ ತಾರೀಕು ಮೊದಲ ಡೋಸ್ ಅನ್ನು ಪಡೆದುಕೊಂಡಿದ್ರು ನರೇಂದ್ರ ಮೋದಿ ಅವರು 39 ದಿನದ ಬಳಿಕ ನರೇಂದ್ರ ಮೋದಿ ಅವರಿಗೆ ಎರಡನೇ ಡೋಸ್ ಅನ್ನು ಹಾಕಲಾಗ್ತಾ ಇದೆ ಲಸಿಕೆ ಪಡೆದ ಬಳಿಕ ಟ್ವೀಟ್ ಮಾಡಿದ್ದಾರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರೂ ತಪ್ಪದೇ ಲಸಿಕೆಯನ್ನು ಹಾಕಿಸಿಕೊಳ್ಳಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ ನೀವು ನೋಡ್ತಿರುವಂತಹ ದೃಶ್ಯ ಮೊದಲ ಡೋಸ್ ಮತ್ತು ಎರಡನೇ ಡೋಸ್ ಅವರು ಪಡೆದುಕೊಂಡಂತಹ ಸಂದರ್ಭ ದೆಹಲಿಯ ಏಮ್ಸ್ ಆಸ್ಪತ್ರೆ ಮೊದಲ ಡೋಸ್ ತಗೊಂಡಾಗಲೂ ಕೂಡ ನಾನು ತಗೊಂಡಿದ್ದೀನಿ ಬೇರೆಯವ್ರಿಗೂ ಮಾದರಿಯಾಗಿದ್ದೀನಿ ನೀವೆಲ್ಲರೂ ತಗೊಳ್ಳಿ ಅಂತಾನೇ ಅವರು ತಮ್ಮ ಆ ಒಂದು ಜೆಸ್ಚರ್ನ ತೋರಿಸಿದ್ರು ಈಗ ಎರಡನೇ ಡೋಸ್ ಅದನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ಬೇರೆಯವ್ರಿಗೂ ಕೂಡ ನಾನು ಎರಡನೇ ಡೋಸನ್ನು ಪಡ್ಕೊಂಡಿದ್ದೀನಿ ಹಾಗಾಗಿ ನೀವು ಕೂಡ ತಪ್ಪದೇ ಲಸಿಕೆಯನ್ನು ಪಡೆದುಕೊಳ್ಳಿ ಅಂತ ಟ್ವಿಟರ್ ಮೂಲಕ ರಾಷ್ಟ್ರಕ್ಕೆ ಈ ಸಂದೇಶವನ್ನು ರವಾನೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಗಾಟ್ ಮೈ ಸೆಕೆಂಡ್ ಡೋಸ್ ಆಫ್ ಕೋವಿಡ್ 19 ವ್ಯಾಕ್ಸಿನ್ ಅಟ್ ಏಮ್ಸ್ ಟುಡೇ ಅಂತ ಮೆನ್ಷನ್ ಮಾಡಿದ್ದಾರೆ ಈ ಎರಡನೇ ಡೋಸ್ ಮೂಲಕ ಬೇರೆಯವ್ರಿಗೂ ಕೂಡ ಸಂದೇಶ ಕೊಟ್ಟಿದ್ದಾರೆ ವ್ಯಾಕ್ಸಿನೇಷನ್ ಈಸ್ ಅಮಾಂಗ್ ದ ಫ್ಯೂ ವೇಸ್ ವಿ ಹ್ಯಾವ್ ಟು ಡಿಫೀಟ್ ದ ವೈರಸ್ ಅಂತ ಅವರು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಇಫ್ ಯು ಆರ್ ಎಲಿಜಿಬಲ್ ಫಾರ್ ದ ವ್ಯಾಕ್ಸಿನೇಷನ್ ಗೆಟ್ ಯುವರ್ ಶಾಟ್ ಸೂನ್ ರಿಜಿಸ್ಟರ್ ಆನ್ ಕೋವಿನ್ ಡಾಟ್ ಜಿ ಒ ವಿ ಡಾಟ್ ಐ ಎನ್ ಸೊ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಹೆಸರನ್ನು ಮತ್ತು ಮಾಹಿತಿಯನ್ನು ಕೊಡಿ ಕೋವಿನ್ COWIN ಡಾಟ್ GOV ಡಾಟ್ IN ಸೊ ನೀವು ಎಲಿಜಿಬಲ್ ಇದ್ದರೆ ನಿಮ್ಮ ವಯಸ್ಸು 45 ವರ್ಷ ಮೇಲ್ಪಟ್ಟಿದ್ದರೆ ಸೊ ದಯಮಾಡಿ ನೀವು ಅದರ ಎಲಿಜಿಬಲ್ ಕ್ಯಾಟಗರಿ ಬಂದಿದ್ದರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಮತ್ತು ತಪ್ಪದೆ ಈ ವ್ಯಾಕ್ಸಿನೇಷನ್ನ ನೀವು ತೆಗೆದುಕೊಳ್ಳಿ ಸಿಂಪಲ್ಲಾಗಿ 3 ಲೈನು ಆದರೆ ಅದರಲ್ಲಿ ಇಡೀ ಅಡಕವಾಗಿದೆ ಹಲವಾರು ಮಾಹಿತಿಗಳು ಸೊ ಹಾಗಾಗಿ ನಾನು ತಗೊಂಡೆ ಏಮ್ಸಲ್ಲಿ ಅಂತ ಒಂದು ಲೈನಲ್ಲಿ ಸಿಂಪಲ್ಲಾಗಿ ಹೇಳಿದ್ದಾರೆ ಸೆಕೆಂಡ್ ಲೈನಲ್ಲಿ ವ್ಯಾಕ್ಸಿನೇಷನ್ನ ದೊಡ್ಡ ಮಟ್ಟದಲ್ಲಿ ತಗೋಬೇಕು ಬಿಕಾಸ್ ಈ ವೈರಸ್ನ ಡಿಫೀಟ್ ಮಾಡಬೇಕು ಮೂರನೇದರಲ್ಲಿ ನೀವು ಎಲಿಜಿಬಲ್ ಆಗಿದ್ದರೆ ಅದನ್ನು ತೆಗೆದುಕೊಳ್ಳಿ ಮಿಸ್ ಮಾಡಬೇಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇಷ್ಟು ಮೆಸೇಜನ್ನು ಪಾಸ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಅಲ್ಲಿಂದ ಇವತ್ತಿನ ರಾಜ್ಯದ ಕಥೆಗೆ ಬರ್ತಿದ್ದೀನಿ ನಾನು ಇವತ್ತು ಎರಡನೇ ದಿವಸ ಸಾರಿಗೆ ನೌಕರರ ಮುಷ್ಕರ ಇವತ್ತು ಕೂಡ KSRTC ಬಸ್ಗಳು BMTC ಬಸ್ಗಳು ಯಾವುದು ಓಡಾಡ್ತಿಲ್ಲ ಸರ್ಕಾರ ಮನವಿ ಮಾಡಿಕೊಂಡಿದ್ದಾಯಿತು ಈಗ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಯಸ್ಮಾ ಜಾರಿಯಾದರೂ ಆಶ್ಚರ್ಯ ಪಡಬೇಡಿ ಬಿಕಾಸ್ ಗಂಭೀರ ಚಿಂತನೆ ನಡೀತಾ ಇದೆ ಎಲ್ಲದರ ಅಪ್ಡೇಟ್ಸ್ ಈ ಹೊತ್ತಿನ ಸ್ಪೆಷಲ್ ಇವತ್ತು ಎರಡನೇ ದಿವಸ ಬಸ್ ಬಂದ್ ರಾಜ್ಯಾದ್ಯಂತ ಎರಡನೇ ದಿವಸವೂ ಮುಂದುವರಿತಾ ಇದೆ ಅನಿರ್ದಿಷ್ಟಾವಧಿಯ ಮುಷ್ಕರ ಇವತ್ತೂ ಕೂಡ ಸಾರಿಗೆ ಬಸ್ಗಳು ಓಡಾಡ್ತಿಲ್ಲ ಓಡಾಡಲ್ಲ ಬಸ್ ಬಂದ್ ಮಾಡಿ ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆಸಿದ್ದಾರೆ ಬ್ರೇಕಿಂಗ್ ನ್ಯೂಸ್ ರಾಜಧಾನಿ ಬೆಂಗಳೂರಿನಲ್ಲಿ ಸಾರಿಗೆ ಸಂಚಾರ ಬಂದ್ ಮೆಜೆಸ್ಟಿಕ್ನಿಂದ ನಿನ್ನೆಯಿಂದಲೇ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ಬೆಳಗ್ಗೆ ಹಲವಾರು ಬಸ್ ಸ್ಟ್ಯಾಂಡ್ಗಳಲ್ಲಿ ಕ್ಯಾಮ್ರಾ ಇಟ್ಟಾಗ ಬಿಕೋ ಅಂತಾಯಿತು ಯಶವಂತಪುರ ಬಸ್ ನಿಲ್ದಾಣಂತೂ ಫುಲ್ಲು ಸೈಲೆಂಟು ಒಂದು ಪಿನ್ ಬಿದ್ದರೂ ಕೇಳಿಸ್ಬೇಕು ಆ ಥರ ಬಿಕಾಸ್ ಜನನೂ ಇಲ್ಲ ಬಸ್ಸೂ ಇಲ್ಲ ಎಲ್ಲೂ ರಸ್ತೆಗಿಳಿದಿಲ್ಲ BMTC ಬಸ್ಗಳು ಡಿಪೋದಲ್ಲೇ ಇದೆ ಯಶವಂತಪುರಕ್ಕೆ BMTC ಬಸ್ ಬಂದರೆ ಸೆಕ್ಯುರಿಟಿ ಕೊಟ್ಟು ಓಡಿಸೋದಕ್ಕೆ ಅಧಿಕಾರಿಗಳು ಕೂಡ ಸಿದ್ಧತೆ ಮಾಡಿಕೊಂಡು ಅಧಿಕಾರಿಗಳೆಲ್ಲ ಬಸ್ ಡಿಪೋ ಒಳಗಡೆ ಗೇಟ್ ಕ್ಲೋಸ್ ಮಾಡ್ಕೊಂಡು ಸುಮ್ಮನೆ ನಿಂತಿದ್ದಾರೆ ಏನು ಮಾಡ್ಬೋದು ಅಂತ ಎರಡನೇ ದಿನ ಬಸ್ ಬಂದ್ ಆಗಿದೆ ನೀವು ನೋಡ್ತಿರುವಂಥ ದೃಶ್ಯ ಅದೆಲ್ಲ ಖಾಸಗಿ ಬಸ್ಗಳು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ
KSRTC ಅಂಗಳದಲ್ಲಿ BMTC ಅಂಗಳದಲ್ಲಿ ಬರಿ ಬಸ್ ಅಷ್ಟೇ ಅಲ್ಲ ಕ್ಯಾಬು ಬರುತ್ತೆ ಆಟೋಗಳು ಬರ್ತಾ ಇದೆ ಅದರ ಪ್ರಯಾಣಿಕರಿಗೆ ಪ್ರಾಬ್ಲಮ್ ರೀ ಅನುಮಾನ ಇಲ್ಲ ಬಿಕಾಸ್ ದುಡ್ಡು ಹೆಚ್ಚಿಗೆ ಕೊಡಬೇಕಲ್ಲ ಇವ್ರು ಕೇಳ್ದಂಗೆಲ್ಲ ಹೊಸಗರಹಳ್ಳಿಗೆ ಹೋಗ್ಬೇಕಾಯ್ತು ಬಸ್ಸೇ ಇಲ್ಲ ಅದಕ್ಕೆ ಏನು ಮಾಡೋಣ ಅಂತ ಹೇಳಿ ನಿಂತ್ಕೊಂಡಿದ್ದು ಆಟೋದವ್ರು ಕೇಳಿದ್ರು ಬೈಕ್ ಬಂದಷ್ಟು ದುಡ್ಡು ಕೇಳಾಕಂತಾರೆ ಈಗ ಅವರು ಮೀಟರ್ ಹಾಕೋಲ್ರ ಅವರು 500 600 ಹಿಂಗ್ ಕೇಳ್ತಾ ಇದ್ದಾರೆ ಆಟೋದವ್ರು ಕೇಳಿದ್ರೆ 600 500 ಕೇಳ್ತಿದ್ದಾರೆ ಆಟೋದಕ್ಕೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ನಾವು ಬರೋದೇ ಅಷ್ಟೇ ಇದ್ರಲ್ಲಿ ಬಂದಿರ್ತೀವಿ ಮತ್ತೆ ಅಷ್ಟು ಕೊಟ್ಟು ಹೋಗಬೇಕಂದ್ರೆ ಕಷ್ಟ ಆಗುತ್ತೆ ಇತ್ತು ಒಂದಿನ ಆಗಿರಬಹುದು ಬುಧವಾರ ಒಂದಿನ ಮುಗಿಯೋದು ಗುರುವಾರ ನಾರ್ಮಲ್ ಇರಬಹುದು ಏನೋ ಅನ್ಕೊಂಡು ಬಂದಿದ್ವಿ ಯಾಕಂದ್ರೆ ನಾವು ಮತ್ತಷ್ಟು ಮಾಹಿತಿ ಈ ಕ್ಷಣ ಲೈವ್ ಕರ್ಕೊಂಡು ಹೋಗ್ತಿದ್ದೀನಿ ಏನು ನಡೀತಿದೆ ಅಂತ ನೋಡೋಣ ನನ್ನ ಸಹೋದ್ಯೋಗಿ ಗಂಗಾಧರ್ ಬಾಗಟ ನೇರ ಸಂಪರ್ಕದಲ್ಲಿ ಮೆಜೆಸ್ಟಿಕ್ ಇಂದ ಜಾಯಿನ್ ಆಗ್ತಿದ್ದಾರೆ ಮಗದೊಮ್ಮೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಗಂಗಾಧರ್ ಬಾಗಟ ಬೆಳಗ್ಗೆ 6 ಗಂಟೆಯಿಂದ ನಿಮ್ಮ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ ನಾನು ಲೈವ್ ಮಾತಾಡ್ತಿದ್ದೀನಿ ರಾಜ್ಯದ ಜನತೆಗೆ ಮಾಹಿತಿ ಕೊಡ್ತಾ ಇದ್ದೀವಿ ಗಂಗಾಧರ್ 8 ಗಂಟೆ ಆಯಿತು ಈಗ ಜನರ ಪರದಾಟ ಇನ್ನೂ ಹೆಚ್ಚಾಗ್ತಿದೆಯಾ ಅಥವಾ ಅಧಿಕಾರಿಗಳು ಬಂದು ಮುತುವರ್ಜಿ ವಹಿಸಿ ಒಂದಷ್ಟು ಬಸ್ಗಳ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಭಾಗದಲ್ಲೂ ಮೂವ್ ಮಾಡ್ತಿದ್ದಾರಾ ಹೇಗಿದೆ ಸಿಚುಯೇಷನ್ ಜನ ಏನಂತಾರೆ ಸಿಚುಯೇಷನ್ ಹೇಗಿದೆ ನಮಗೆ ತೋರಿಸಿ ಮಾಹಿತಿ ಕೊಡಿ ಎಸ್ ಹರೀಶ್ ಅಂದ್ರೆ ಈಗ ಮೆಜೆಸ್ಟಿಕ್ ನನ್ನ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಎರಡೂ ಕಡೆ ಕೂಡ ಖಾಸಗಿ ಬಸ್ಗಳನ್ನು ನಿಯೋಜನೆ ಮಾಡಿದ್ದಾರೆ ಅದಲ್ಲದೆ ಈಗ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಕೂಡ ಬಂದು ಬಿಎಂಟಿಸಿ ಬಸ್ ನಿಲ್ದಾಣ ಮತ್ತೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಎರಡೂ ಕಡೆ ಕೂಡ ಪ್ಲಾಟ್ಫಾರ್ಮ್ಗಳಲ್ಲಿ ಯಾವ್ಯಾವ ಏರಿಯಾಗಳಿಗೆ ಹೋಗಬೇಕು ಅಂತೇಳಿ ಈಗಾಗಲೇ ಅಧಿಕಾರಿ ಅವರ ಸಿಬ್ಬಂದಿ ವರ್ಗಕ್ಕೂ ಕೂಡ ಒಂದು ಸೂಚನೆಯನ್ನು ಕೊಡ್ತಾರೆ ಅಂತದ್ದು ಇದರ ನಡುವೆ ಈಗ ಯುಗಾದಿ ಹಬ್ಬ ಬೇರೆ ಹತ್ರ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಖಾಸಗಿ ಬಸ್ಗಳಲ್ಲಿ ಕೆಲವರು ದುಪ್ಪಟ್ಟು ಹಣವನ್ನು ಪಡಿತಾರೆ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಕೆಲವೊಬ್ಬರು ರೈಲಿನ ಮೊರೆ ಹೋಗ್ತಾ ಇರುವಂಥದ್ದು ಈಗ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚು ಜನರ ದಂಡು ಸೇರುವಂಥದ್ದು ನನಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ ಇಲ್ಲಿ ಉತ್ತರ ಭಾರತ ಮತ್ತು ಉತ್ತರ ಕರ್ನಾಟಕ ಭಾಗದ ಕಡೆ ಹೆಚ್ಚು ಹೆಚ್ಚಾಗಿ ಇಲ್ಲಿ ಓಡಾಡ್ತಾ ಇರುವಂಥದ್ದು ನಿಮಗೆ ಕಂಡು ಬರ್ತಾ ಇದೆ ದೃಶ್ಯಾವಳಿಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಕಾಯ್ತಾ ಇರುವಂಥದ್ದು ಅದಲ್ಲದೆ ಈಗ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಅಂದರೆ ಇನ್ನು ಹೆಚ್ಚುವರಿಯಾಗಿ ರೈಲಲ್ಲ ಕೂಡ ಸರ್ಕಾರ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ರೈಲನ್ನು ನಿಯೋಜನೆ ಮಾಡಿರುವಂಥದ್ದು 4-5 ದಿನಗಳ ಕಾಲ ಈ ಸಂದರ್ಭವಾಗಿ ಈಗ ಎಲ್ಲರೂ ಕೂಡ ಅಂದರೆ ಈಗ ಖಾಸಗಿ ಬಸ್ಗಳಲ್ಲಿ ಹೆಚ್ಚು ಹಣವನ್ನು ವಸೂಲಿ ಮಾಡ್ತಾರೆ ಹೊರ ಜಿಲ್ಲೆಗಳಿಗೆ ಹೋಗಬೇಕಾದ್ರೆ ಹೊರ ರಾಜ್ಯಗಳಿಗೆ ಹೋಗಬೇಕಾದ್ರೆ ಅಂತೇಳಿ ಈಗ ಎಲ್ಲರೂ ಕೂಡ ರೈಲಿನ ಮೊರೆ ಹೋಗ್ತಾ ಇದ್ದಾರೆ ಜನರ ದಂಡು ಈಗಾಗಲೇ ನೋಡ್ತಾ ಇರ್ಬೋದು ಎಲ್ಲ ಸಾಲುಗಟ್ಟಿ ಜನ ಯಾವ ರೀತಿ ಇಲ್ಲಿ ಎಲ್ಲ ಕೂಡ ರೈಲು ನಿಲ್ದಾಣದ ಬಳಿ ಯಾವತ್ತೂ ಜನ ಸೇರಿದ್ದಾರೆ ಲಗೇಜ್ಗಳನ್ನು ಹಾಕ್ಕೊಂಡು ಎಲ್ಲ ಕಾಯ್ತಾ ಇದ್ದಾರೆ ಅಂತೇಳಿ ಅದೇ ರೀತಿ ಈಗ ಸಂತೆ ಇವರು ಬೇರೆ ಕಡೆ ಬರುತ್ತೆ ಅವ್ರನ್ನೆಲ್ಲರೂ ಕೂಡ COVID-19 ಆಂಟಿಜೆನ್ ಟೆಸ್ಟ್ ಮಾಡಿ ಒಳಗಡೆ ಅವ್ರಿಗೆ ಕೂಡ ಕಳಿಸ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ ಜೊತೆಗೆ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿಕೊಂಡಿರುವಂಥದ್ದು ಈಗ ಹಬ್ಬದ ಹಿನ್ನೆಲೆಯಲ್ಲಿ ಇನ್ನು 4-5 ದಿನಗಳ ಕಾಲ ರಜೆ ಇರುತ್ತದೆ ಅನ್ನೋ ಕಾರಣಕ್ಕೋಸ್ಕರ ಅದಲ್ಲದೆ ಇಲ್ಲಿ ಪ್ರೈವೇಟ್ ಬಸ್ಗಳಿಗೆ ಹೋದರೆ ಅಲ್ಲಿ ಹೆಚ್ಚು ಹಣವನ್ನ ಪಡಿತಾರೆ ಅದು ಜೊತೆಗೆ ಜನ ಅವ್ರು ಏನು ಒದ್ದಾಡ್ತಿದ್ದಾರ ಓಕೆನಾ ಬೇರೆ ಬೇರೆ ಕಡೆಯಿಂದ ಇಳಿದು ಬರ್ತಿದ್ದಾರೆ ರೈಲ್ವೆ ಸ್ಟೇಷನ್ ಇಳಿದ ಮೇಲೆ ಎಲ್ಲರೂ ಕೂಡ ಸಿಟಿ ಬಸ್ಸಿಗೆ ಬಂದು ಹತ್ತುತ್ತಾರೆ ಅವ್ರಿಗೆ ಬಸ್ ಸಿಗ್ತಾ ಇದೆಯಾ ಏನು ಮಾಡ್ತಾರೆ ಕೇಳಿ ನೋಡಿ ನಿಮ್ಮಿಂದ ಬರ್ತಾ ಇದ್ದಾರೆ ಗೋ ಅಹೆಡ್ ಎಸ್ ಹರೀಶ್ ಅಂದ್ರೆ ಅವರು ಆಂಟಿಜೆನ್ ಟೆಸ್ಟ್ ಮಾಡಿಸ್ಕೊಂಡು ಎಲ್ಲ ಹೋಗ್ತಾ ಇರುವಂತದ್ದು ಅದಲ್ಲದೆ ಕೆಲವರು ಜಾಸ್ತಿ ಉತ್ತರ ಭಾರತದವರು ಭಾಷೆ ಅವರಿಗೆ ಮಾತಾಡುವುದೊಂದು ಭಾಷೆ ಸಮಸ್ಯೆ ಇರೋದ್ರಿಂದ ಯಾರು ಕೂಡ ಇಲ್ಲಿ ಮಾತಾಡ್ತಾ ಇಲ್ಲ ಈಗ ಸದ್ಯ ಇವರು ಹೆಚ್ಚಾಗಿ ಈ ಒಂದು ರೈಲ್ವೆ ನಿಲ್ದಾಣದ ಬಡೆ ಬರ್ತಾ ಇರುವಂತದ್ದು ಜೊತೆಗೆ ಅವರನ್ನ ಯಾವ ರೀತಿ ಎಲ್ಲ ಕೂಡ ಅವರನ್ನ ನಾವು ಕೇಳಿದಂತಹ ಸಂದರ್ಭಗಳಲ್ಲಿ ಈಗ ಹಬ್ಬ ಇರೋದ್ರಿಂದ ನಾವು ಅಲ್ಲಿಗೆ ಊರುಗಳಿಗೆ ತೆರಳ್ತಾ ಇದೀವಿ ಖಾಸಗಿ ಬಸ್ಗಳಲ್ಲಿ ಹೋಗಿ ಅಷ್ಟೊಂದು ಹಣ ಕೊಟ್ಟು ಹೋಗಕ್ಕಾಗಿಲ್ಲ ಈಗ ರೈಲಲ್ಲಿ ಮೊದಲು ನಾವು ಎಲ್ಲ ಬಸ್ಗಳಲ್ಲಿ ನೆಕ್ಸ್ಟ್ ಮಾಡ್ ಅವ್ರ ಜೊತೆ ಎಲ್ಲ ಮಾತಾಡಬೇಕು ಅವ್ರು ಏನ್ ಹೇಳ್ತಾರೆ ಜನಕ್ಕೆ ಎಲ್ಲವೂ ಕೂಡ ಕಂಫರ್ಟಬಲ್ ಆಗಿ ಸಿಗ್ತಾ ಇದೆಯಾ ಇಲ್ಲ ಪ್ರಾಬ್ಲಮ್ ಆಗ್ತಿದೆಯಾ ಕೇಳೋಣ ಥ್ಯಾಂಕ್ ಯು ಸೊ ಮಚ್ ಜಾಯಿನ್ ಆಗಿದ್ದಕ್ಕೆ ಗಂಗಾಧರ್ ವಾಗಟ BMTC ಬಸ್ ಚಾಲಕ ತ್ಯಾಗರಾಜನ್ ನಿಮಗೆ ನೆನಪಿರಬೇಕಲ್ಲ ನಿನ್ನೆ ಕೆಲಸಕ್ಕೆ ಬಂದಿದ್ರು ಅವರು ಇವತ್ತು ಬರ್ತಾರೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ ತ್ಯಾಗರಾಜನ್ News18 ಜೊತೆ ಅವರು ಮಾತಾಡಿದ್ರು ನನಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ನಿನ್ನೆ ಶ್ರದ್ಧಾಂಜಲಿಯೂ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿಕೆ ಕೊಟ್ಟರು ಮುಷ್ಕರ ಮುಗಿಯೋ ತನಕ ಡ್ಯೂಟಿಗೆ ನಾನು ಬರ್ತೀನಿ ಭಲೇ ಶಬಾಷ್ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ತ್ಯಾಗರಾಜನ್ ಮಾತಾಡಿದ್ರು ತ್ಯಾಗರಾಜನ್ ಬಗ್ಗೆ ಪ್ರಯಾಣಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಾವು ಒಂದ್ಸರಿ ಶಬಾಷ್ ಅನ್ಬೋಣ ತ್ಯಾಗರಾಜನ್ ಅವ್ರಿಗೆ ಬಿಕಾಸ್ ಜನರ ಒಳಿತಿಗೆ ನಾನು ಓಡಿಸ್ತೀನಿ ಏನೇ ಆದರೂ ಪರವಾಗಿಲ್ಲ ಅಂತ ಬಂದಿದ್ದಾರೆ ಆ ವ್ಯಕ್ತಿ ಅಂದರೆ ಚಾಲಕ ನನ್ನ ಸಹೋದ್ಯೋಗಿಗಳ ಜೊತೆ ಅವ್ರು ಮಾತಾಡಿದ್ರು ಕೂಡ ಇದೇ ಬಸ್ನ ಡ್ರೈವರ್ ತ್ಯಾಗರಾಜ್ ಹಾಂ ಇವರೇ ತ್ಯಾಗರಾಜನ್ ಅವ್ರೇನು ಮಾತಾಡಿದ್ರು ನಿಮಗೆ ಕೇಳಿಸ್ತೀನಿ ಮತ್ತು ತೋರಿಸ್ತೀನಿ ನೋಡಿ ಸಾರಿಗೆ ನೌಕರರ ಮುಷ್ಕರ 2 ದಿನಕ್ಕೆ ಕಾಲಿಟ್ಟೆ ಇದರ ನಡುವೆ ಕೂಡ ಇವತ್ತು ಬಸ್ BMTC ಬಸ್ ಮೆಜೆಸ್ಟಿಕ್ಗೆ ಬಂದಿದೆ ತ್ಯಾಗರಾಜ್ ಅವರು ನಿನ್ನೆ ಒಂದು ವಾಹನ ಬಿಟ್ಟುಬಿಟ್ಟಿದ್ರು ಅವರು ಕೂಡ ಅವರು ಇವತ್ತು ಮತ್ತೆ ಡ್ಯೂಟಿಗೆ ಹಾಜರಾಗಿದ್ದಾರೆ ಅದಲ್ಲದೆ ಅವರಿಗೆ ನಿನ್ನೆ ಥ್ರೆಟ್ ಕಾಲ್ಸ್ ಕೂಡ ಬಂದಿತ್ತು ಬೆದರಿಕೆ ಕರೆಗಳು ಕೂಡ ಬಂದಿತ್ತು ಅಂತ ಹೇಳಲಾಗ್ತಾ ಇತ್ತು ಜೊತೆಗೆ ಅವರ ಒಂದು ಫೋಟೋಗಳನ್ನು ಸಾಮಾಜಿಕ ಜಾಲತಾಣ ಹರಿದುಬಿಟ್ಟು ಅವರು ಶ್ರದ್ಧಾಂಜಲಿ ಮಾಡೋ ಮೂಲಕ ಅದು ಮಾಡಿದ್ರು ಅದು ಮಾತಾಡಿಸ್ತೀನಿ ಸದ್ಯ ಅವ್ರನ್ನ ಸರ್ ನಿನ್ನೆ ಬೆದರಿಕೆ ಕರೆಗಳು ಬರ್ತಾ ಇತ್ತು ಅಂತ ಅದು ಕಂಟಿನ್ಯೂ ಆಗಿದೆಯಾ ಹೇಗೆ ನಿನ್ನೆ ಕಂಟಿನ್ಯೂ ಆಗಿದೆ ಸರ್ ಖಂಡಿತ ಕಂಟಿನ್ಯೂ ಆಗಿದೆ 2 ಕೇಸ್ಗೆ FIR ಕೂಡ ಆಗಿದೆ ಖಂಡಿತ ಬೆದರಿಕೆ ಕರೆಗಳಂತೂ ನಿರಂತರವಾಗಿ ಬರ್ತಾ ಇದೆ
ಶ್ರದ್ಧಾಂಜಲಿ ಫೋಟೋ ಹಾಕಿ ಎಲ್ಲ ಕಡೆ ವಾಟ್ಸಪ್ ಫೇಸ್ಬುಕ್ ಅಲ್ಲೆಲ್ಲ ಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್, ಮಾಡಲಿ, ಅವರ ಸ್ವತಂತ್ರ ಮಾಡ್ಬೋದು. ಇವತ್ತು ಯಾವ ರೂಟಲ್ಲಿ ಗಾಡಿ ಹಾಕಿದ್ದಾರೆ ಸರ್? ಸೇಮ್ ರೂಟ್ ಸರ್, ಚೆನ್ನಮ್ಮನ ಕೆರೆ ಅಚ್ಚುಕಟ್ಟಿಂದ ಮೆಜೆಸ್ಟಿಕ್ ಆರ್ ಸಿಂಗಲ್ ಕಂಟಿನ್ಯೂ ಡ್ಯೂಟಿ ಮಾಡ್ತಾ ಇದ್ದೀರಿ ನೀವು? ಹಾಂ ಖಂಡಿತ, ಖಂಡಿತ ಕಂಟಿನ್ಯೂ ಡ್ಯೂಟಿ ಮಾಡ್ತಾ ಇದ್ದೀನಿ, ಮುಸ್ಕರ ಮುಗಿಯೋವರೆಗೂ ಕಂಟಿನ್ಯೂ ಮಾಡ್ಕೊಡ್ತೀನಿ ಸರ್. ಸಂಬಂಧ ಯಾರೇನು ಬಂದರೂ ನಾವು ಮಾಡ್ತೀವಿ. ಹಾಂ ಯಾರೇನು ಬಂದ್ರೂ ಇದೆಯಲ್ಲ ಸರ್, ಕಂಟಿನ್ಯೂ ಡ್ಯೂಟಿ ಮಾಡ್ತೀವಿ ಸರ್, ಖಂಡಿತ. ಅದೇ ಅವರು ಹೇಳ್ತಾರಂತದ್ದು, ನಾವು ಈ ಒಂದು ಮುಷ್ಕರ ಕಂಟಿನ್ಯೂವರ್ಗೂ ಕೂಡ ನಾವು ಮಾಡ್ತೀವಿ ಅಂತ. ಸದ್ಯ ಇವ್ರ ಕಂಡಕ್ಟರ್ ನಿರ್ವಾಹಕರಿದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್ ನೀವು ಏನು ಅಂತ? ನಾವು ನಿನ್ನೆಯಿಂದನೂ ಹಾಜರಾಗಿದ್ದೀವಿ, ಕರ್ತವ್ಯ ಮಾಡ್ತಾ ಇದ್ದೀವಿ, ಕಳಿಸಿದ್ದಾರೆ ಮಾಡ್ತಾ ಇದ್ದೀವಿ. ನಿಮ್ಮ ನಂಬರ್ ಹೇಳಿ ಸರ್. ಹೇಳಿ ಸರ್, ಹೇಳಿ ಹೇಳಿ. ಮಾಡ್ತಾ ಇದ್ದೀವಿ, ಡ್ಯೂಟಿ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ನಿನ್ನೆ ಡ್ಯೂಟಿಗೆ ಬಂದಿದ್ದೀರಿ? ಹೌದು. ಓಕೆ, ಇದು ಈಗ ಮುಷ್ಕರದ ಬಗ್ಗೆ ನಿಮಗೆ ಏನು ಬೆಂಬಲ ಇಲ್ಲ, ಬಟ್ ಮಾಡ್ತಾ ಇದ್ದೀರಿ ಅಂತ. ಹೌದು. ಓಕೆ, ಸಮಸ್ಯೆ ನಿಮ್ಗೆ ಯಾವುದು ಸಮಸ್ಯೆ ಇಲ್ಲ ಇದುವರೆಗೂ ಅಂತ? ಬೇಕಾದಷ್ಟೇ, 3 ದಿವಸ ಆಗುತ್ತೆ ಹೇಳಕ್ಕೆ, ಈಗಾಗಲ್ಲ, 3 ದಿವಸ ಬೇಕು. ಓಕೆ, ಸಪರೇಟ್ ಆಗಿ ಹೇಳಬೇಕು. ಈ ಜೊತೆಗೆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಈಗ ಭದ್ರತೆಗೆ ಒಂದು ನಿಯೋಜನೆಯನ್ನ ಮಾಡಿಕೊಂಡ್ರು ಅಂತ ನೋಡಬಹುದು. ಪೊಲೀಸರು ಕೂಡ ಯಾವ್ದೇ ರೀತಿ ಸಮಸ್ಯೆ ಬರಬಹುದು ಅಂತೇಳಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಒಂದು ಭದ್ರತೆ ನಿಯೋಜನೆ ಮಾಡಿದ್ದಾರೆ. ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಅವರನ್ನ ಪ್ರಯಾಣಿಕರನ್ನ ಕರೆದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಹಳ ಬೇಜಾರಾಗಿದ್ದು ಯಾದಗಿರಿಯಲ್ಲಿ. ಮಗುವಿನ ಜೊತೆ ತಾಯಿ ತುಂಬಾ ಪರದಾಟ ಪಡ್ತಿದ್ರು, ಯಾಕೆಂದ್ರೆ ತಾಯಿ ಶೋಭಾ ಅನ್ನೋರು ಮಗು ಹುಷಾರಿಲ್ಲ, ಮಗುಗೆ ಆಸ್ಪತ್ರೆಗೆ ಹೋಗೋದಕ್ಕೆ ಬಸ್ ಇಲ್ಲದೆ ಶೋಭಾ ಅವರು ಪರದಾಡ್ತಾ ಇರುವಂತಹ ದೃಶ್ಯ ಕಂಡು ಬಂತು. ಯಾದಗಿರಿ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಹೆಣ್ಮಗಳು ಶೋಭಾ ಅವರು, 1 ವರ್ಷದ ಮಗು ಹುಷಾರಿಲ್ಲ, ಬಸ್ ಇಲ್ಲ, ಒದ್ದಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಯಾದಗಿರಿ ಬಸ್ ನಿಲ್ದಾಣದಲ್ಲಿ ಪರದಾಡ್ತಿದ್ದಾರೆ ಶೋಭಾ ಅವರು, ಅವರ ಮಗುಗೆ ಹುಷಾರಿಲ್ಲ, ರಾಯಚೂರಿನ ಆಸ್ಪತ್ರೆಗೆ ಹೋಗಬೇಕು, ಅಲ್ಲಿಗೆ ಹೋಗೋಕೆ ಸಾಧ್ಯ ಆಗ್ತಿಲ್ಲ, ಪರದಾಡ್ತಿದ್ದಾರೆ. ನನ್ನ ಸಹೋದ್ಯೋಗಿ ಅಲ್ಲಿ ಹೋಗು, ಅವ್ರ ಜೊತೆ ಮಾತಾಡ್ಸಿದ್ರು. ಅಲ್ಲೇನು ಮಾತಾಡಿದ್ರು ಬನ್ನಿ ನಾವು. ಸಾರಿಗೆ ನೌಕರರ ಮುಷ್ಕರ ಈಗ 2ನೇ ದಿನಕ್ಕೆ ಕಾಲಿಟ್ಟಿದೆ, ಆದರೆ ಇದರ ಬಿಸಿ ಈಗ ಪ್ರಯಾಣಿಕರಿಗೆ ಕೂಡ ತಟ್ಟಿದೆ ಅಂತ ಹೇಳ್ಬಹುದು. ಈಗ ನಿನ್ನೆಯಿಂದ ಕೂಡ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಯಾವುದೇ ಬಸ್ಗಳು ಕೂಡ ಸಂಚಾರ ಮಾಡಿಲ್ಲ. ಸಾರಿಗೆ ನೌಕರರ ಪ್ರತಿಭಟನೆ ಬಿಸಿ ಎಲ್ಲೋ ಒಂದು ಕಡೆ ಈಗ ಏನು ಆಸ್ಪತ್ರೆಗೆ ತೆರಳಬೇಕೆಂದು ಅನ್ಕೊಂಡಂತ ಪ್ರತಿಯೊಬ್ಬರು ಕೂಡ ಪರದಾಡುವಂತ ಪರಿಸ್ಥಿತಿ ತಲೆದೋರಿದೆ. ಎಲ್ಲೋ ಒಂದ್ ಕಡೆ ರಾಯಚೂರು ಮತ್ತು ಗುಲ್ಬರ್ಗಾ ಬೇರೆ ಭಾಗದ ಕಡೆ ಹೋಗಬೇಕಾದಂತಹ ಪ್ರಯಾಣಿಕರು ಕೂಡ ಪರದಾಡ್ತಾ ಇದ್ರೆ, ಅದೇ ರೀತಿಯಾಗಿ ಖುದ್ ರಾಯಚೂರಿಗೆ ಏನಂತಂದ್ರೆ ಹೆತ್ತಮ್ಮನ ಯಾದಗಿರಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಏನು ಶೋಭಾ ಅವರು ಕೂಡ ತನ್ನ ಮಗುವಿನೊಂದಿಗೆ ರಾಯಚೂರು ಜಿಲ್ಲೆಗೆ ತೆರಳಬೇಕಾಯಿತು. ಏನು ಮಗು ಏನಂತಂದ್ರೆ 1 ವರ್ಷದ ಮಗು ಜ್ವರದಿಂದ ಬಳಲ್ತಾ ಇದ್ದಾನೆ, ಆದ್ರೆ ಆಸ್ಪತ್ರೆಗೆ ತೆರಳಲು ಕೂಡ ಈ ಹೆತ್ತಮ್ಮ ಕೂಡ ಪರದಾಡುವಂತ ಪರಿಸ್ಥಿತಿ ಕೂಡ ತಲೆದೋರಿದೆ ಅಂತ ಹೇಳ್ಬೋದು. ಕೇವಲ ಪ್ರಯಾಣಿಕರಿಗೆ ಅಲ್ಲ, ಇದು ಪ್ರತಿಯೊಬ್ಬರ ಮಕ್ಕಳಿಗೂ ಕೂಡ ಇದರ ಬಿಸಿ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಖುದ್ದ ಎಲ್ಲ ಬಂದವ, ನಿಮ್ಗೆ ಗೊತ್ತಿತ್ತೋ ಇಲ್ಲ ಮಗುಗೆ ಏನಾಗ್ಯದ? ಏನಾನು ಸ್ವಲ್ಪ ಜ್ವರ ಅಷ್ಟೇ ಬರ್ತಾ ಬಿಟ್ಬಿಟ್ಟು, ಏನಿಲ್ಲ ಮತ್ತ ಜ್ವರ ಕೆಮ್ಮಾದ್ರೆ ಅಷ್ಟೇ. ಜ್ವರ ಕೆಮ್ಮದು ಇಲ್ಲಿ ಯಾದಗಿರಿ ತೋರಿಸ್ಬೇಕಾಯ್ತಲ್ಲ, ರಾಯಚೂರು ಹೋಗ್ತಾ ಇದ್ರು. ಇಲ್ಲ ಮತ್ತೆ ಆರಾಮಾಗಲ್ದು 2 ಸಲ ಆಯ್ತು ತಿರ್ಗಲಕ್ ಕುಂತ. ಬಸ್ ಇಲ್ಲ ಏನಿಲ್ಲ, ಆಟೋದವ್ರ ಎಲ್ಲ ಎಷ್ಟು ಕೇಳ್ತಾರೆ? 2,000 ರೂಪಾಯಿ ಕೇಳ್ತಾರೆ. ಈಗ ನೀವು ಮತ್ತೆ ಈಗ ಇಲ್ಲೇ ಕುಂತಿದ್ರಲ್ಲ, ಏನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು. ತರಸೇನ್ರಿ, ಜ್ವರ ಅಷ್ಟೇ ಬರ್ತಾವ, ಏನಿಲ್ಲ. ಸರ್ಕಾರಕ್ಕೆ ಏನ್ ಹೇಳ್ತೀರಿ ನೀವು? ಬಸ್ ಸೌಲಭ್ಯ ಮಾಡ್ಬೇಕಂದ್ರೆ ಬಸ್ ಚಾಲ್ ಮಾಡ್ಬೇಕ್ರಿ, ಮತ್ತೆ ಬಡವ್ರು ಹೆಂಗ್ ಹೋಗ್ಬೇಕು, ಹೆಂಗ್ ಬರ್ಬೇಕು. ಅದೇ ರೀತಿ ಇನ್ನೊಬ್ರು ಇದ್ದಾರೆ, ಖುದ್ ಮಾತಾಡೋಣ. ಈಗ ನೀವು ಈ ಮಗು ಕರ್ಕೊಂಡು ಎಲ್ಲಿ ಹೋಗ್ತಾ ಇದ್ರಿ? ಏನ್ ತ್ರಾಸ ಆಗ್ತಾ ಇದೆ ನಿಮ್ಗೆಲ್ಲ? ಬಸ್ ಬೇಕ್ರಿ ನಮ್ಗೆ, ಬಸ್ ಬಂದದ್ದು ನಮ್ಗೆ ಗೊತ್ತಿಲ್ರಿ. ಯಾವಾಗ ನಾವು ಅದ್ರಲ್ಲೇ ಜಮೀನಲ್ಲಿ ಕೆಲಸ ಮಾಡಕತ್ತೀರಿ, ಸೀದಾ ಇದ್ದಕ್ಕಿದ್ದಂಗೆ ಬಂದಿನ್ರಿ. ಈಗ ಜಮೀನಲ್ಲಿ ರೈತರಿಗೆ ಹೋಗ್ಬೇಕಂತ ನಾವು ಅಷ್ಟೇ ರೊಕ್ಕ ಕಟ್ಕೊಂಡ್ಬಂದ್ರಿ ದುಡ್ಡು. ಈಗ ಗಾಡಿ ಕೊಡ್ಲಕ್ ರೊಕ್ಕ ಇಲ್ರಿ ನಮ್ಗೆ ಆಟೋ ಕೊಡ್ಲಕ್ಕ. ಆಟೋದ್ರೆಲ್ಲ ಎಷ್ಟು ಕೇಳ್ತಾರೆ? ಅವ್ರು 2,000 16,000 ಕೇಳ್ತಾರೆ. ಅಷ್ಟು ಕೊಡ್ಲಕ್ ಇಲ್ರಿ, ನಮ್ಮ ಎಲ್ಲಿ ಇಟ್ಕೊಂಡು ಬಸ್ಸಿಗೆ ಹೋಗ್ಲಕ್ಕ ಅಷ್ಟು ಇಟ್ಕೊಂಡ್ ಬಂದಿರಿ ನಾವು. ಅವ್ರಿಗೆ ಇಷ್ಟ ಬಂದಂಗ ಮಾಡ್ಲಕತ್ತಾರ, ನಾವ್ ಏನ್ ಮಾಡಮ್ರಿ? ನಮ್ ಕೈಯಾಗ ಏನಾದ್ರೆ ಅಧಿಕಾರ, ಅವ್ರ ಕೈಯಾಗಾದ್ರೆ ಓಟು ಸಾಯ್ಬೇಡ್ರಿ ಅವ್ರೆ, ಉಳ್ಸೋರ್ ಅವ್ರೆ. ಏನ್ ಮಾಡ್ಬೇಕಂತೀರಿ ಈಗ? ಏನ್ ಅಂದ್ರಿ ನೋಡ್ರಿ, ನಮ್ಗ ಬಸ್ ಸೌಲಭ್ಯ ಮಾಡ್ಬೇಕ್ರಿ ಹೋಗ್ಲಕ್ಕ. ಬೇರೆ ದಾರಿ ನೋಡ್ರಿ ನಮ್ಗೆ ಹೋಗ್ಲಕ್ಕ. ಏನ್ ಮಾಡಮ್ರಿ, ನಮ್ದಲ್ಲಿ ದುಡ್ಡಿಲ್ಲ ಏನಿಲ್ಲ, ನಾವೇನ ಬಡ ಮಂದಿ ಹೋಗ್ಲಕ್ಕ ಆಟೋದವ್ರು ಅಷ್ಟು ಕೇಳ್ತಾರೆ. ಮಗಿಗೆ ಆರಾಮ ಹೇಳ್ರಿ, ನಮ್ಗೆ ಗೊತ್ತಿಲ್ಲ ಯಾವ್ದು ಈ ತರ ಮಾಡ್ರಿ, ನಾವೇನ್ ಮಾಡಮ್ರಿ? ಬಸ್ಗಳು ಬಿಡ್ಬೇಕ್ರಿ, ನಮ್ಗೆ ಬಿಡಬೇಕ್ರಿ.
ಇದು ಇಲ್ಲಿನ ಪ್ರಯಾಣಿಕರ ಮಾತು. ನಾಗಪ್ಪಮಲೆ ಪಟೇಲ್, ನ್ಯೂಸ್ ಏಟ್ ಕನ್ನಡ, ಯಾದಗಿರಿ. ರಸ್ತೆಗಿಳಿದಿಲ್ಲ, ಅಲ್ಲೂ ಸಾರಿಗೆ ಬಸ್ಗಳು, ಸಾರಿಗೆ ನೌಕರರು ಯಾರು ಬಂದಿಲ್ಲ. ಕೋಲಾರ ಬಸ್ ನಿಲ್ದಾಣ ಸಂಪೂರ್ಣ ಖಾಲಿ ಖಾಲಿ. ಬ್ರೇಕಿಂಗ್ ನ್ಯೂಸ್. ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳೋಕೆ ಅಧಿಕಾರಿಗಳು ನೋಟಿಸ್ ಕೊಟ್ಟರು. ಆ ನೋಟಿಸ್ಗೂ ತಲೆ ಕೆಡಿಸ್ಕೊತಾ ಇಲ್ಲ. ಏನಾದ್ರು ಕೊಡಿ ನೀವು, ನಾವು ಇರೋದು ಹಿಂಗೆ, ನಮ್ಮ ಬೇಡಿಕೆ ಈಡೇರಬೇಕು, ಅಲ್ಲಿ ತನಕ ಬರಲ್ಲ ಅಂತ. ಸೊ ಹಾಗಾಗಿ ಆ ನೋಟಿಸ್ಗೂ ಕ್ಯಾರೆ ಅಂದಿಲ್ಲ ಸಿಬ್ಬಂದಿಗಳು. ಆದರೆ ಜನ ಮಾತ್ರ ಬಸ್ ಇಲ್ಲದೆ ಒದ್ದಾಡ್ತಿದ್ದಾರೆ. ಆಟೋ ಖಾಸಗಿ ಬಸ್ಗಳಿಂದ ಆ್ಯಸ್ ಯೂಶುವಲ್ ಬೇರೆ ಕಡೆ ಥರ ಇಲ್ಲೂ ಕೂಡ ದುಪ್ಪಟ್ಟು ಹಣ ವಸೂಲಿ ಜನ ಪರದಾಡ್ತಿದ್ದಾರೆ. ಊರಿಂದ ಬರಬೇಕಂದ್ರೆ ತುಂಬ ಕಷ್ಟ ಆಗ್ತದೆ. ಗಾಡಿಗಳು ಸ್ಟಾಪ್ ಮಾಡಬೇಕು, ಕಲಿಸ್ತಾ ಇರಬೇಕು, ಯಾವುದಾದ್ರು ಅಷ್ಟೇ ಇರುತ್ತೆ ಸರ್. ತುಂಬ ಕಷ್ಟ ಆಗ್ತದೆ, ಕಲಿಸೋದು ದೂರ ಆಗ್ತದೆ ಸರ್. ಹೊಸಕೋಟೆಯಿಂದ ಹೋಗೋದು ಅದು ತುಂಬ ಕಷ್ಟ ಆಗ್ತದೆ ಸರ್. ಧೈರ್ಯ ಬರಬೇಕಾಗ್ತದೆ ಸರ್. ಅಂದರೆ ಗಾಡಿ ನಿಲ್ಲಿಸೋ ಸರ್, ಯಾರು ಗಾಡಿ ನಿಲ್ಲಿಸ್ತಾ ಇರ್ತಾರೆ ಅವರು ತುಂಬ ಕಷ್ಟ ಆಗ್ತದೆ ಸರ್. ಅದಕ್ಕೆ ಹೋಗ್ತಾರೆ ಆಟೋಕ್ಕೂ ಸ್ಟಾಪ್ ಮಾಡ್ತಿರ್ತಾರೆ ಅವರು. ಈಗ ಆಟೋದು ಸರ್ ಮುಂಚೆ ಊರಿಂದ 20-30 ರೂಪಾಯಿ ತಗೋತಾರೆ ಸರ್, ಈಗ 30-40 ರೂಪಾಯಿ ತಗೊಂಡಿದೆ. ಕರಾವಳಿ ಭಾಗದ ಅಪ್ಡೇಟ್ಸ್ ಕೊಟ್ಬಿಡ್ತೀನಿ ನಾನು. ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಎರಡನೇ ದಿನ ಕೂಡ ಸಾರಿಗೆ ನೌಕರರ ಮುಷ್ಕರ ಮುಂದುವರಿಸಿದ್ದಾರೆ. ಕಾವು ಜಾಸ್ತಿನೇ ಇದೆ. ಡಿಪೋ ಬಿಟ್ಟು ಯಾವ ಬಸ್ಗಳು ಹೊರಟಿಲ್ಲ. KSRTC ಬಸ್ ನಿಲ್ದಾಣಗಳತ್ತ ಯಾರೂ ಬಂದಿಲ್ಲ. ಪ್ರಯಾಣಿಕರು ಇಲ್ಲ, ಬಸ್ ಓಡಿಸೋಕ್ಕೆ ಡ್ರೈವರು ಇಲ್ಲ, ಕಂಡಕ್ಟರು ಇಲ್ಲ. ಯಾವುದೇ ಸಮಸ್ಯೆ ಆದರೆ ಬಗರಿಸೋಕೆ, ಪ್ರಯಾಣಿಕರ ಉಪಯೋಗಕ್ಕೆ ಹೆಲ್ಪ್ ಡೆಸ್ಕ್ ಶುರು ಮಾಡಿದ್ದಾರಂತಿಲ್ಲಿ. ಹುಬ್ಬಳ್ಳಿಯಲ್ಲೂ ಕೂಡ ಸಾರಿಗೆ ಬಸ್ ಓಡಾಡ್ತಿಲ್ಲ. ಖಾಸಗಿ ಬಸ್ ಹಾಗೂ ವಾಹನಗಳಿಂದ ಅವರೆಲ್ಲರೂ ಕೂಡ ಹಲವಾರು ರೀತಿಯಲ್ಲಿ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಿದ್ದಾರೆ ಅಂತ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ.